ನೆಲ್ಲಿಕಾಯಿ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ. ಇದರಲ್ಲಿ ರಸಗಳನ್ನ ನಾವು ನೋಡೋದಾದ್ರೆ 5 ರಸಗಳನ್ನ ಕಾಣಬಹುದು. ನಿತ್ಯ ಸೇವನೆಗೆ ಯೋಗ್ಯ ಅಂತಾನು ಕೂಡ ಇದನ್ನ ಕರೆದಿದ್ದಾರೆ. ಯೌವನದ ಗುಟ್ಟು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಬಹುದು. ಶರೀರದ ಬೆಳವಣಿಗೆಯನ್ನು ಹೆಚ್ಚು ಮಾಡುವ ಬೆಟ್ಟದ ನೆಲ್ಲಿಕಾಯಿನ ಚವನಪ್ರಾಶ್ ಕೂಡ ಮಾಡ್ಕೊಂಡು ಸೇವನೆ ಮಾಡಬಹುದು. ಪಿತ್ತಕ್ಕೆ ಮತ್ತು ವಾತಕ್ಕೆನು ಕೂಡ ನಿವಾರಣಾ ಶಕ್ತಿನ ತುಂಬತಕ್ಕಂತ, ಆ ರೋಗಗಳನ್ನು ನಿವಾರಣೆ ಮಾಡತಕ್ಕಂತ ಶಕ್ತಿ, ದಿವ್ಯ ಶಕ್ತಿಯಾಗಿ ಇದರ ಜ್ಯೂಸು ಕೆಲಸ ಮಾಡುತ್ತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ನಬಸವಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ನೆಲ್ಲಿಕಾಯಿ, ಅದನ್ನು ಆಯುರ್ವೇದದಲ್ಲಿ ಆಮ್ಲಕ್ಕಿ ಅಂತ ಕರೀತಾರೆ. ನೆಲ್ಲಿಕಾಯಿ ಆಮ್ಲ ಅಂತ ಏನು ಕರೀತೇವೆ, ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ. ಕಾಡು ನೆಲ್ಲಿಕಾಯಿ ಅಂತ ಕರೀತಾರಲ್ಲ, ಅದು ದಪ್ಪ ದಪ್ಪ ಇರ್ತದಲ್ಲ ಅದು. ಇನ್ನು ಸಣ್ಣದೊಂದು ನೆಲ್ಲಿಕಾಯಿ ಬರ್ತದೆ, ಅದರ ಲಾಭಗಳು ಅಷ್ಟೊಂದಿಲ್ಲ. ನಾನು ಹೇಳ್ತಾ ಇರೋದು ದೊಡ್ಡ ದೊಡ್ಡ ಬೆಟ್ಟದ ನೆಲ್ಲಿಕಾಯಿ, ಕಾಡು ನೆಲ್ಲಿ ಅಂತ ಕರೀತಾರೆ. ಇದರಲ್ಲಿ ಯಾವ ಪೋಷಕಾಂಶಗಳಿದ್ದಾವೆ ಅನ್ನೋದನ್ನು ನೋಡೋದಾದ್ರೆ ಬಿ6 ಅಂಶ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಹಾಗೂ ರೈಬೋಫ್ಲಾವಿನ್, ಥೈಮಿನ್, ಹೆಚ್ಚಾಗಿ ವಿಟಮಿನ್ ಸಿ ಅಂಶ ನಾವು ಇದರಲ್ಲಿ ಕಾಣ್ಬೋದು. ಹಾಗೆ ಇಷ್ಟೆಲ್ಲ ಪೋಷಕ ಅಂಶಗಳನ್ನು ಹೊಂದಿರತಕ್ಕಂಥ, ಹಲವಾರು ಔಷಧಿ ತತ್ವಗಳನ್ನು ಹೊಂದಿರತಕ್ಕಂಥ, ಆ್ಯಂಟಿ ಆಕ್ಸಿಡೆಂಟು, ನೈಟ್ರಿಕ್ ಆಕ್ಸೈಡಿನ ಒಂದು ಔಷಧಿ ತತ್ವವನ್ನು ಹೊಂದಿರತಕ್ಕಂಥ ಈ ಒಂದು ನೆಲ್ಲಿಕಾಯಿಯನ್ನು ನಾವು ಆಯುರ್ವೇದ ಸಿದ್ಧಾಂತದ ಮೂಲಕ ತಿಳ್ಕೊಳ್ಳೋದಾದರೆ ಇದರಲ್ಲಿ ರಸಗಳನ್ನು ನಾವು ನೋಡೋದಾದರೆ 5 ರಸಗಳನ್ನು ಕಾಣಬಹುದು. ಮಧುರ, ಆಮ್ಲ, ಕಟು, ತಿಕ್ತ, ಕಷಾಯ. ಮಧುರ, ಆಮ್ಲ, ಕಟು, ತಿಕ್ತ, ಕಷಾಯ, ಹೀಗೆ 5 ರುಚಿಗಳನ್ನು ಇದರಲ್ಲಿ ನಾವು ಕಾಣಬಹುದು ರಸಗಳಲ್ಲಿ. ಹಾಗೆ ಇದರ ವಿಪಾಕವನ್ನು ನಾವು ನೋಡಿದ್ರೆ ಮಧುರ ವಿಪಾಕವಾಗಿ ಇದು ಪರಿವರ್ತನೆ ಆಗುತ್ತೆ ಅನ್ನೋದನ್ನು ನಾವು ಕಾಣಬಹುದು. ಹಾಗೆ ಇದರ ಗುಣಧರ್ಮವನ್ನು ನೋಡೋದಾದರೆ ಅತಿಶೀತ ಅಂತ ಇದನ್ನು ಕರೆಯಲಾಗಿದೆ, ರುಷ್ಯ ಅಂತ ಕರೆಯಲಾಗಿದೆ. ಶಕ್ತಿಯನ್ನು ತುಂಬತಕ್ಕಂಥ ಅದ್ಭುತ ಭೂಲೋಕದ ಒಂದು ಅಮೃತ ಅಂತ ಇದನ್ನು ಕರೆಯಲಾಗ್ತದೆ. ಸುಶ್ರುತರಾಗಿರ್ಬೋದು, ಚರಕ ಮಹರ್ಷಿಗಳಾಗಿರ್ಬೋದು, ವಾಗ್ಭಟ ಮಹರ್ಷಿಗಳಾಗಿರ್ಬೋದು ಇದನ್ನು ಸಂಜೀವಿನಿ ಅಂತ ಕರೆದಿದ್ದಾರೆ. ನಿತ್ಯ ಸೇವನೆಗೆ ಯೋಗ್ಯ ಅಂತಲೂ ಕೂಡ ಇದನ್ನು ಕರೆದಿದ್ದಾರೆ. ಪ್ರತಿನಿತ್ಯ ಸೇವನೆ ಮಾಡ್ಬೋದು. ಒಂದು ಮಾತನ್ನು ಹೇಳ್ತೇನೆ, ನೀವು ಹೆಂಗಾಗಿ ಕಾಣಬೇಕು, ಮುದುಕರಾದರೂ ಹೆಂಗಾಗಿ ಕಾಣಬೇಕು, ಯೌವನ ಹೋಗಬಾರ್ದು ಅಂದರೆ ಅದಕ್ಕೆ ಯೌವನದ ಗುಟ್ಟು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅತ್ಯಂತ ಶಕ್ತಿಶಾಲಿ ಆಹಾರ ಅಂತ ಇದನ್ನು ಕರೀತಾರೆ. ಇದು ರಸಾಯನಿ ಅಂತಲೂ ಕೂಡ ಕರೀತಾರೆ. ಇದನ್ನು ಚಕ್ಷುಷ್ಯ ಅಂತ ಕರೀತಾರೆ, ಹೃದ್ಯ ಅಂತ ಕರೀತಾರೆ, ಇದನ್ನು ವೃಷ್ಯ ಅಂತ ಕರೀತಾರೆ. ಚಕ್ಷುಷ್ಯ ಅಂದರೆ ಕಣ್ಣಿಗೆ ಒಳ್ಳೆಯದು, ಹೃದಯ ಅಂದರೆ ಹೃದಯಕ್ಕೆ ಒಳ್ಳೆಯದು, ಯೌವನ ಶಕ್ತಿನ ತುಂಬುತ್ತದೆ ಅಂತ ಇದನ್ನು ಹೇಳ್ತಾರೆ. ವೃಷ್ಯ ಅಂತ ಇದನ್ನು ಹೇಳ್ತಾರೆ, ಹಾಗೆ ಇದನ್ನು ಬಲ್ಯ ಅಂತ ಹೇಳ್ತಾರೆ, ಇದನ್ನು ಭ್ರಮಣ ಅಂತ ಹೇಳ್ತಾರೆ, ಇದನ್ನು ಲೇಖನ ಅಂತ ಹೇಳ್ತಾರೆ. ಬಲ್ಯ ಅಂದರೆ ಇದು ಶಕ್ತಿ ತುಂಬುತ್ತದೆ, ಭ್ರಮಣ ಅಂತ ಹೇಳಿದರೆ ಶರೀರವನ್ನು ಇದು ವಿಕಾಸ ಮಾಡ್ತದೆ, ಲೇಖನ ಅಂದರೆ ಇದು ಶರೀರವನ್ನು ಶುದ್ಧೀಕರಣ ಮಾಡ್ತದೆ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಶರೀರಕ್ಕೆ ಶಕ್ತಿಯನ್ನು ತುಂಬುವ, ಶರೀರದ ಬೆಳವಣಿಗೆಯನ್ನು ಹೆಚ್ಚು ಮಾಡುವ, ಶರೀರದ ಬೆಳವಣಿಗೆಯನ್ನು ಗಟ್ಟಿಗೊಳಿಸುವ, ಹಾಗೆ ಶರೀರದಲ್ಲಿ ಬಲವನ್ನು ಹೆಚ್ಚಿಸುವ, ಶರೀರವನ್ನು ಶುದ್ಧೀಕರಣ ಮಾಡುವ ದಿವ್ಯ ಔಷಧಿ ಭೂಲೋಕದಲ್ಲಿ ಏನಾದರೂ ಇದ್ರೆ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಬಹುದು. ಹಾಗಾಗಿ ಇದನ್ನ ನಾವು ಹೇಗೆ ಸೇವನೆ ಮಾಡಬೇಕು, ಬೆಟ್ಟದ ನೆಲ್ಲಿಕಾಯಿನ ಚವನಪ್ರಾಶ್ ಕೂಡ ಮಾಡಿಕೊಂಡು ಸೇವನೆ ಮಾಡಬಹುದು. ಬೆಟ್ಟದ ನೆಲ್ಲಿಕಾಯಿನ ಚವನಪ್ರಾಶ್ ಸಿಗ್ತದೆ, ಅದನ್ನು ನೀವು ತೆಗೆದುಕೊಳ್ಳಬಹುದು ಅಥವಾ ನೀವು ಮನೆಯಲ್ಲೇ ಚವನಪ್ರಾಶ್ ಮಾಡಬಹುದು. ಹೇಗೆ ಚವನಪ್ರಾಶ್ ಮಾಡೋದು ಅಂತ ಹೇಳಿದ್ರೆ, ಬೆಟ್ಟದ ನೆಲ್ಲಿಕಾಯಿ ಏನಿರ್ತದಲ್ಲ ಅದನ್ನು ಚೆನ್ನಾಗಿ ತುರಿದು ಅದನ್ನೇನು ಮಾಡಬೇಕಂದ್ರೆ ತುಪ್ಪದಲ್ಲಿ ಹುರಿಬೇಕು. ಅದನ್ನು ತುಪ್ಪದಲ್ಲಿ ಹುರಿದು ಅದರಲ್ಲಿ ಸ್ವಲ್ಪ ಏನು ಮಾಡಬೇಕು ಅಂತೇಳಿ ಜೇನುತುಪ್ಪ ಅಥವಾ ನೀರು ಹೋಗೋರಿಗೆ ಚೆನ್ನಾಗಿ ಹುರಿದ ಮೇಲೆ ಅಲ್ಲಿ ಜೇನುತುಪ್ಪ ಅಥವಾ ಬೆಲ್ಲದ ಪಾಕವನ್ನು ಹಾಕಿ ಅದರ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಸ್ವಲ್ಪ ಲವಂಗ, ಜೀರಿಗೆ ಪುಡಿಯನ್ನು ಅದರ ಮಿಶ್ರಣ ಮಾಡೋದ್ರಿಂದ ದಿ ಬೆಸ್ಟ್ ಚವನಪ್ರಾಶ್ ಆಗುತ್ತೆ. ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಅದ್ಭುತವಾಗಿರ್ತಕ್ಕಂಥ ತ್ರಿದೋಷ ಶಾಮಕವಾಗಿರ್ತಕ್ಕಂಥ ಚವನಪ್ರಾಶ್ ಇದಾಗುತ್ತೆ. ಹಾಗೆಯೇ
ಚವನಪ್ರಾಶ ಆಗಿದ್ದನ್ನು ಸೇವನೆ ಮಾಡಿದಾಗ ಇದು ಶೀತವೀರ ಗುಣಧರ್ಮವನ್ನು ಹೊಂದಿದರೂ ಕೂಡ ಕಫ ನಿವಾರಕವಾಗಿ ಕೆಲಸ ಮಾಡುತ್ತೆ. ಇನ್ನು ಇದನ್ನು ಜ್ಯೂಸ್ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಪಿತ್ತಜನ್ಯವಾಗಿ ವಾತಜನ್ಯವಾಗಿ ಬರ್ತಕ್ಕಂಥ ರೋಗಗಳು ಗುಣ ಆಗ್ತವೆ. ವಾತಜನ್ಯವಾಗಿ ಬರೋ ರೋಗಗಳಿಗೆ ಇದರಲ್ಲಿ ಏನು ಹಾಕಬೇಕಂತ ಹೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಾಳಮೆಣಸಿನ ಪುಡಿಯನ್ನು ಹಾಕೋದ್ರಿಂದ ಇದರ ಶೀತ ಸ್ವಭಾವ ಏನಾಗುತ್ತೆ, ಸಹಜ ಸ್ಥಿತಿಗೆ ಬರ್ತದೆ. ಇದು ಪಿತ್ತಕ್ಕೆ ಮತ್ತು ವಾತಕ್ಕೆನೂ ಕೂಡ ನಿವಾರಣಾ ಶಕ್ತಿನ ತುಂಬತಕ್ಕಂಥ, ಆ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ, ದಿವ್ಯ ಶಕ್ತಿಯಾಗಿ ಇದರ ಜ್ಯೂಸು ಕೆಲಸ ಮಾಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ವಾತಪಿತ್ತ ರೋಗ ಇರತಕ್ಕಂಥವ್ರು ಹೇಗೆ ಸೇವನೆ ಮಾಡಬೇಕು, 2-3 ಬೆಟ್ಟದ ನೆಲ್ಲಿಕಾಯನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಅದನ್ನು ಬಟ್ಟೆಗೆ ಹಾಕಿ ಹಿಂಡಬೇಕು. ಅದರ ಸ್ವರಸ ಬರ್ತದೆ, ಅದೆಷ್ಟು ಬರ್ತದೋ ಅದು 1/4 ಗ್ಲಾಸ್ ಬರ್ತದೋ 1/4 ಗ್ಲಾಸ್ ಬರ್ತದೋ ಅದನ್ನು ಅದನ್ನು ಅದಕ್ಕೆ ಸಮ ಪ್ರಮಾಣ ಅಂದರೆ 1 ಗ್ಲಾಸ್ ಆಗೋವರೆಗೂ ನೀರನ್ನು ಮಿಶ್ರಣ ಮಾಡಬೇಕು. ಮತ್ತದರಲ್ಲಿ ಸೈಂಧವ ಲವಣ 1/4 ಚಿಟಿಕೆ, ಕಾಳು ಮೆಣಸಿನ ಪುಡಿ 1-5 ರಿಂದ 6 ಚಿಟಿಕೆ ಹಾಕಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಪಿತ್ತಜನ್ಯವಾಗಿ ಬರ್ತಕ್ಕಂಥ, ವಾತಜನ್ಯವಾಗಿ ಬರ್ತಕ್ಕಂಥ ರೋಗಗಳ ಶಮನ ಆಗುತ್ತೆ. ಯಾರಿಗೆ ವೇಟ್ ಲಾಸ್ ಆಗಬೇಕು ಅಂತ ಆಸಕ್ತಿ ಇದೆ, ಇದನ್ನು ಸೇವನೆ ಮಾಡೋದ್ರಿಂದ ವೇಗವಾಗಿ ತೂಕ ಕಮ್ಮಿ ಆಗುತ್ತೆ, ಬೊಜ್ಜು, ಟ್ರೈಗ್ಲಿಸರೈಡ್, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಹೃದಯದ ರೋಗಗಳು ಬರೋದೇ ಇಲ್ಲ, ಬಂದರೆ ಅವು ನಿವಾರಣೆ ಆಗ್ತವೆ. ಫ್ಯಾಟಿ ಲಿವರ್ ಸಮಸ್ಯೆ ಸಂಪೂರ್ಣವಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಗುಣಪಡಿಸ್ಕೊಳ್ಬೋದು. ಹಾಗೆಯೇ ರಕ್ತಹೀನತೆ ಕೊರತೆಯನ್ನು ನಿವಾರಣೆ ಮಾಡಿಕೊಳ್ಬೋದು ಇದರ ಚವನಪ್ರಾಶನ ತಿನ್ನೋದ್ರಿಂದ. ಹಾಗೆಯೇ ಯಾರಿಗೆ ಸಕ್ಕರೆ ಕಾಯಿಲೆ ಇದೆ, ಬಿ ಪಿ ಸಮಸ್ಯೆ ಇದೆ, ಇದರ ಜ್ಯೂಸನ್ನು ಕುಡಿಯೋದ್ರಿಂದ ಬಿ ಪಿ ಸಮಸ್ಯೆಯನ್ನು, ಸಕ್ಕರೆ ಕಾಯಿಲೆ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು. ಅದರ ಜೊತೆಗೆ ಬೋನ್ಸ್ ತುಂಬ ವೀಕ್ ಇರ್ತವೆ, ಅಂಥವ್ರಿಗೆ ವಿಟಮಿನ್ ಸಿ ಅತ್ಯಧಿಕವಾಗಿರ್ತಕ್ಕಂಥ ಈ ಒಂದು ಪೋಷಕಾಂಶ ಹೊಂದಿರತಕ್ಕಂಥ ಇದನ್ನು ಸೇವನೆ ಮಾಡೋದ್ರಿಂದ ಇದು ಕ್ಯಾಲ್ಸಿಯಮನ್ನು ಸ್ಟಿಮ್ಯುಲೇಟ್ ಮಾಡಿ ಕ್ಯಾಲ್ಸಿಯಂ ಕೊರತೆಯನ್ನು ಇದು ನಿವಾರಣೆ ಮಾಡುತ್ತದೆ, ರೋಗ ಪ್ರತಿರೋಧಕ ಶಕ್ತಿಯನ್ನು ಇದು ಅತ್ಯದ್ಭುತವಾಗಿ ಗಟ್ಟಿಗೊಳಿಸುತ್ತೆ. ರೋಗ ಪ್ರತಿರೋಧಕ ಶಕ್ತಿ ಗಟ್ಟಿಯಾದರೆ ಜೀವನದಲ್ಲಿ ಯಾವ ರೋಗಗಳು ನಮ್ಮ ಶರೀರದಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಔಷಧಿ ರಹಿತವಾಗಿ ನಮ್ಮ ರೋಗಗಳನ್ನು ನಮ್ಮ ಶರೀರದ ಶಕ್ತಿಯನ್ನು ಬಳಸಿಕೊಂಡು ನಾವು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಪ್ರತಿರಕ್ಷಕ ವ್ಯವಸ್ಥೆ ಗಟ್ಟಿಯಾಗಿರಬೇಕು. ಹಾಗಾಗಿ ಕೆಲವ್ರಿಗೆ ನೋಡಿ, ಒಂದು ರೋಗ ಬಂತಂದರೆ ಅದು ಹೋಗೋದೇ ಇಲ್ಲ, ಹಾಗೇ ಇರ್ತದೆ. ಹಾಗೆ ಯಾವುದೇ ರೋಗ ಬಂದರೂ ಕೂಡ ಆ ರೋಗ ಸ್ವಯಂ ನಮ್ಮ ದೇಹದ ಶಕ್ತಿಯಿಂದನೇ ಗುಣ ಆಗಬೇಕು. ಔಷಧಿ ರಹಿತವಾಗಿ ಗುಣ ಆಗಬೇಕಂದ್ರೆ ಪ್ರತಿರಕ್ಷಕ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ಈ ಬೆಟ್ಟದ ನೆಲ್ಲಿಕಾಯಿ ಚವನಪ್ರಾಶನ್ನು ತಿನ್ನಬಹುದು, ಅಥವಾ ಇದನ್ನು ಜ್ಯೂಸ್ ರೂಪದಲ್ಲೂ ಸೇವನೆ ಮಾಡಬಹುದು. ಹಾಗೆ ಎಷ್ಟು ದಿನ ಅಂತ ನಾವು ಕೇಳೋದಾದರೆ, ಇದನ್ನು ಜ್ಯೂಸ್ ರೂಪದಲ್ಲಿ ಅಥವಾ ನಿತ್ಯವೂ ಸೇವನೆ ಮಾಡೋದಾದರೆ 3 ತಿಂಗಳು ಸೇವನೆ ಮಾಡ್ಬೋದು. ನಿತ್ಯ ಸೇವನೆ ಮಾಡ್ಬೋದು, ಕೊನೆಯವರೆಗೂ ಸೇವನೆ ಮಾಡ್ಬೋದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಆದರೆ ನೀವೇನು ಮಾಡ್ಬೋದು, 3 ತಿಂಗಳವರೆಗೂ ನಿರಂತರ ಸೇವನೆ ಮಾಡ್ಬೋದು. ನಿತ್ಯ ಸೇವನೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇದರ ಉಪ್ಪಿನಕಾಯಿ ರೂಪದಲ್ಲಿ ಇದನ್ನು ಸೇವನೆ ಮಾಡ್ಬೋದು ಸ್ವಲ್ಪ ಪ್ರಮಾಣದಲ್ಲಿ. ಔಷಧಿ ರೂಪದಲ್ಲಿ ನಾವು 1 ಗ್ಲಾಸ್ ಜ್ಯೂಸ್ ಕುಡಿಯೋದು, ಹಾಗೆಯೇ ಬೆಳಗ್ಗೆ 1 ಚಮಚ, ಮಧ್ಯಾಹ್ನ 1 ಚಮಚ ಚವನಪ್ರಾಶ್ ತಿನ್ನೋದು, ಹೀಗೆ ಔಷಧಿ ರೂಪದಲ್ಲಿ ಸೇವನೆ ಮಾಡಿದಾಗ 3 ತಿಂಗಳು ಸಾಕಾಗ್ತದೆ. ಕಡಿಮೆ ಅಲ್ಪ ಪ್ರಮಾಣದಲ್ಲಾದರೆ ನೀವು ನಿತ್ಯನೂ ಕೂಡ ಸೇವನೆ ಮಾಡ್ಬೋದು. ಡೈಲಿ 1 ಬೆಟ್ಟದ ನೆಲ್ಲಿಕಾಯಿ ತಿನ್ಬೋದು, ಅಥವಾ ಆಹಾರದಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ನಾವು ಹಾಕ್ಕೊಂಡು ಅಂದರೆ ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡು ಅದನ್ನು ಸೇವನೆ ಮಾಡ್ಬೋದು. ಉಪ್ಪಿನಕಾಯಿ ರೂಪದಲ್ಲಿ ಹಾಕ್ಕೊಂಡು ಸೇವನೆ ಮಾಡ್ಬೋದು ಅಲ್ಪ ಪ್ರಮಾಣದಲ್ಲಾದರೆ. ಆದರೆ ಚವನಪ್ರಾಶು ಹೀಗೆ ಜ್ಯೂಸ್ ರೂಪದಲ್ಲಾದರೆ ಇದನ್ನು 3-4 ತಿಂಗಳು, ಹೆಚ್ಚಂದರೆ 5-6 ತಿಂಗಳವರೆಗೆ ನಾವು ಸೇವನೆ ಮಾಡ್ಬೋದು. ಆಮೇಲೆ 1-3 ತಿಂಗಳು ಬಿಟ್ಟು ಮತ್ತೆ ಅದನ್ನು ಸೇವನೆ ಮಾಡ್ಬೋದು. ಹೀಗೆ ಇದರ ಒಂದು ಸೇವನಾ ವಿಧಾನವನ್ನು ನಾವು ತಿಳ್ಕೋಬೇಕಾಗ್ತದೆ. ಇನ್ನು ಇದಾದಮೇಲೆ ಮತ್ತೊಂದೇನಂದರೆ, ಚಕ್ಷುಷ ಅಂತ ಕರೆದಿದ್ದಾರೆ, ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಅಂಥವ್ರು ಬೆಟ್ಟದ ನೆಲ್ಲಿಕಾಯನ್ನು ಏನು ಮಾಡಬೇಕು, ಪುಡಿ ಮಾಡಿಕೊಂಡು ಅದರಲ್ಲಿ 1/4 ಚಮಚ ತುಪ್ಪ, 1 ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ನೇತ್ರ ರೋಗಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು. ಯಾವುದೇ ಥರದ ನೇತ್ರ ರೋಗಗಳಿದ್ದರೂ ಕೂಡ ಇದು ಆ ನೇತ್ರ ರೋಗಗಳ ನಿವಾರಣೆಗಾಗಿ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅಜೀರ್ಣ ಮಲಬದ್ಧತೆಗೆ ಇದರ ಜ್ಯೂಸ್ ಕುಡಿದ್ರೆ ಸಾಕು, 3 ತಿಂಗಳಲ್ಲಿ ಅಜೀರ್ಣ ಮಲಬದ್ಧತೆಗೆ ನೀವು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗೆಯೇ ಚರ್ಮದ ಯಾವುದೇ ರೋಗಗಳಿದ್ದರೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಆ ಚರ್ಮ ರೋಗಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದು. ಹೀಗೆ ಚರ್ಮ ರೋಗಗಳಾಗಿರ್ಬೋದು, ಆಮೇಲೆ ಶರೀರದಲ್ಲಿರ್ತಕ್ಕಂಥ ನೇತ್ರ ರೋಗಗಳಾಗಿರ್ಬೋದು, ಹಾಗೆಯೇ ಕೂದಲಿನ
ಇದು ಕೂದಲಿಗೂ ಕೂಡ ಒಳ್ಳೆಯ ಶಕ್ತಿನ ತುಂಬುತ್ತೆ ಅಂತ ಆಯುರ್ವೇದದಲ್ಲಿ ಚರಕ ಮತ್ತು ಶುಶ್ರುತರ ಹೇಳ್ತಾರೆ. ಇದು ಕೂದಲಿನ ಪೋಷಣೆಯನ್ನು ಮಾಡ್ತಕ್ಕಂಥ ದಿವ್ಯ ಔಷಧಿ ಅಂತ ಹೇಳ್ತಾರೆ. ನೀವು ಕೂದಲು ಕಟ್ಟಾಗ್ತದೆ, ಕೂದಲು ಉದುರ್ತಾ ಇದೆ, ನೆರೆ ಕೂದಲು ಬರ್ತಾ ಇದೆ ಅಂತ ಹೇಳ್ತಿರಲ್ಲ, ಮುಪ್ಪಾದರೂ ಕೂಡ ಯೌವನದಂತೆ ಕಪ್ಪಾದ ಕೂದಲು ನಿಮಗಾಗಬೇಕಂದ್ರೆ ನೀವು ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು. ಇನ್ನು ಇದನ್ನು ಯಾರು ಸೇವನೆ ಮಾಡಬಾರದು ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದರೆ, ಅತಿಯಾಗಿ ಶೀತದ ಒಂದು ಅಲರ್ಜಿಯಿಂದ ಬಳಲ್ತಾ ಇರತಕ್ಕಂಥವ್ರು, ನಿಮೋನಿಯಾ ಅಸ್ತಮದಂಥ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಇದನ್ನು ವೈದ್ಯರ ಸಲಹೆಗೆ ಅನುಸಾರವಾಗಿ ಸೇವನೆ ಮಾಡಬಹುದು. ಹಾಗೆಯೇ ಇನ್ನು ಇದರ ಒಂದು ಜ್ಯೂಸನ್ನು ಈ ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಸೇವನೆ ಮಾಡೋಂತಿಲ್ಲ. ಕಿಡ್ನಿ ಸಮಸ್ಯೆ ಬರಬಾರದು ಅಂದರೆ ಇದನ್ನು ಸೇವನೆ ಮಾಡ್ಬೋದು. ಪೈಲ್ಸ್ ಬಂದವರಿಗೆ ಅಂತೂ ಇದು ವರದಾನ. ಇದು ಪೈಲ್ಸ್ ನಿವಾರಣೆಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಅದ್ಭುತವಾಗಿ ಕೆಲಸ ಮಾಡ್ತದೆ. ಬ್ಲೀಡಿಂಗ್ ಪೈಲ್ಸ್ ಇದ್ರೆ ಇದನ್ನು ಸೇವನೆ ಮಾಡಬಾರ್ದು. ಪಿಸ್ತುಲ್ಲ ಇದ್ರೆ ಸೇವನೆ ಮಾಡಬಾರ್ದು. ಪಿಜರು, ಆಮೇಲೆ ಹೆಮರಾಯ್ಡ್ ಪೈಲ್ಸು, ಆಮೇಲೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪೈಲ್ಸು, ಈ ಥರದ ಸಮಸ್ಯೆ ಇರತಕ್ಕಂಥವ್ರು, ಮೂಲವ್ಯಾಧಿ ಸಮಸ್ಯೆ ಇರತಕ್ಕಂಥವ್ರು ಇದನ್ನು ಸೇವನೆ ಮಾಡಬಾರ್ದು, ಮಾಡಬಹುದು. ಪಿಸ್ತುಲ್ಲ ಇರತಕ್ಕಂಥವ್ರು ಮಾಡಬಾರ್ದು. ಹೀಗೆ ಪೈಲ್ಸ್ ಮೂಲವ್ಯಾಧಿ ನಿವಾರಣೆಗೂ ಕೂಡ ಇದು ಕೆಲಸ ಮಾಡುತ್ತೆ. ಹಾಗೆಯೇ ಹೊಟ್ಟೆ ಬೊಜ್ಜು, ಹೆರಿಗೆ ನಂತರ ಹೆಚ್ಚಾಗಿರ್ತದೆ, ಅಂಥವರು ಕೂಡ ಇದರ ಸೇವನೆ ಮಾಡಬಹುದು. ಆದರೆ ಸ್ತನಪಾನ ಮಾಡಿಸೋದು ನಿಲ್ಲಿಸಿದ ಮೇಲೆ ಇದನ್ನು ಸೇವನೆ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಇದನ್ನು ಸೇವನೆ ಮಾಡೋದ್ರಿಂದ ಏನಾಗ್ತದೆ, ಮಗುಗೆ ಶೀತ ಆಗ್ತದೆ. ಅದಕ್ಕೆ ನೀವು ಹಾಲು ಕುಡಿಸೋದನ್ನು ನಿಲ್ಲಿಸಿದ ಮೇಲೆ ಇದನ್ನು ಆ ಹೊಟ್ಟೆ ಬೊಜ್ಜನ್ನು ಕರಗಿಸ್ಲಿಕ್ಕೆ ಈ ಒಂದು ಜ್ಯೂಸನ್ನು ನೀವು ಸೇವನೆ ಮಾಡಬಹುದು. ಹಾಗೆಯೇ ಬೆಟ್ಟದ ನೆಲ್ಲಿಕಾಯನ್ನು ಜ್ಯೂಸ್ ರೂಪದಲ್ಲಿ ನೀವು ನಿರಂತರವಾಗಿ 3 ತಿಂಗಳವರೆಗೂ ಸೇವನೆ ಮಾಡಬಹುದು. ಬೆಳಗ್ಗೆ 6 ಗಂಟೆಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಹುದು. ಚಿಕ್ಕ ಮಕ್ಕಳಾದರೆ 1/2 ಗ್ಲಾಸು, ದೊಡ್ಡವರಾದರೆ 1 ಗ್ಲಾಸನ್ನು ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ನೀವು ಸೇವನೆ ಮಾಡಬಹುದು. ಹೀಗೆ ಇದರ ವಿಧಿ ನಿಷೇಧಗಳನ್ನು ಕೂಡ ಹೇಳಿದ್ದೇನೆ. ಇದನ್ನು ಯಾವ ಪ್ರಮಾಣದಲ್ಲಿ ಎಷ್ಟು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಇದರ ಲಾಭವನ್ನು ನೀವು ಪಡ್ಕೊಳ್ಬಹುದು. ಸರ್ವ ರೋಗಗಳ ನಿವಾರಣೆಗೆ ಬೆಟ್ಟದ ನೆಲ್ಲಿಕಾಯಿ ದಿವ್ಯ ಔಷಧಿ ಅಂತ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ತಾವೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ಭಕ್ತಿಯ ಶರಣಾರ್ಥಿ.